ನಿಮ್ಮ ಎಂಪಿ ಯಾರಾದ್ರೂ ಒಳ್ಳೆಯದು? ಸಿ ಮಂಜುನಾಥನ್ ಅವರು ಎಂಪಿ ಆದ್ರೆ ತುಂಬಾ ಒಳ್ಳೆಯದು. ರಾಜಕಾರಣ ಎಲ್ಲರೂ ಮಾಡ್ತಾರೆ, ಆದ್ರೆ ಒಳ್ಳೆದನ್ನ ಮಾಡೋರು ಬೇಕಲ್ಲ. ಒಬ್ಬರನ್ನೇ ಆಯ್ಕೆ ಮಾಡ್ಕೊಂತ ಹೋದ್ರೆ ಬೇರೆಯವ್ರಿಗೆ ಚಾನ್ಸ್ ಸಿಗುತ್ತೆ. ಗಳ್ಳಿ ಪಳ್ಳಿಯಲ್ಲಿ ಅವ್ರು ಯಾವಾಗ ಏನು ಕಾಣಿಸ್ಕೊಳ್ಳಿಲ್ಲ ನಮಗೆ. ಡಿಕೆ ಸೌರ್ಯ ನಮ್ಗೆ ಆಗಲ್ಲ ಅಂತ ಏನಿಲ್ಲ, ಆದ್ರೆ ಹೊಸ ಮುಖ ಬರಬೇಕು. ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಏನು ಅಭಿವೃದ್ಧಿ ಆಗಿಲ್ಲ, ಬರೀ ಜನಗಳಿಗೆ ಮೋಸ ಮಾಡೋದ್ರಲ್ಲೇ ಬಂದ್ಬಿಟ್ರು. ಇವರು ಬರೀ ಲೂಟಿ ಮಾಡಿದಾರೆ ಅಷ್ಟೇ, ಏನು ಮಾಡಿಲ್ಲ. ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅರ್ಹತೆ ಇರೋರಿಗೆ ಚಾನ್ಸ್ ಸಿಕ್ಕಿಲ್ಲ ಅಂತದ್ರಲ್ಲಿ ಇವ್ರಿಗೆ ಅರ್ಹತೆ ಏನಿದೆ ಅಂತ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಗ್ಯಾರಂಟಿ ಬಗ್ಗೆ ಮಾತನಾಡೋದಾದ್ರೆ ಏನ್ ಹೇಳ್ತೀರಾ? ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಹೊರತು ಕೆಲ್ಸ ಅಂತ ಒಂದು ಮಾಡ್ತಾ ಇಲ್ಲ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಎಂಪಿ ಯಾರಾದ್ರೂ ಒಳ್ಳೇದು ಅಂತ ಅನ್ಸುತ್ತೆ? ಸಿ ಮಂಜುನಾಥನ್ ಅವರು ಎಂಪಿ ಆದ್ರೆ ತುಂಬಾ ಒಳ್ಳೇದು. ಯಾಕೆ ಸರ್ ಅವ್ರೆ? ಈಗ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಮತ್ತೆ ಜನಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಮತ್ತೆ ಜನಗಳಿಗೆ ಬೇಕಾಗಿರೋದು ಕಷ್ಟದಲ್ಲಿ ಸ್ಪಂದಿಸಬೇಕು ಅಂತ ವ್ಯಕ್ತಿ ಆದರೆ ನಮ್ಮ ಇದರಲ್ಲೂ ಜನಗಳಿಗೆ ಹೆಲ್ಪ್ ಆಗಬೇಕು. ರಾಜಕಾರಣ ಎಲ್ಲರೂ ಮಾಡ್ತಾರೆ, ಆದರೆ ಒಳ್ಳೆಯದನ್ನು ಮಾಡೋರು ಬೇಕಲ್ವಾ. ಈಗ ಮೊದಲಿಂದನೂ ನಾವು ಒಬ್ಬರನ್ನೇ ಆಯ್ಕೆ ಮಾಡ್ಕೊತ ಹೋದರೆ ಬೇರೆಯವ್ರಿಗೆ ಚಾನ್ಸ್ ಎಲ್ಲ ಸಿಗುತ್ತೆ. ಬೇರೆಯವ್ರು ನಾನು ಅಂದ್ಕೊಂತೀನಪ್ಪ ನನಗೊಂದು ಒಳ್ಳೆ ಕೆಲಸ ಮಾಡಬೇಕು ಅಂತ, ನನಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಅಲ್ವಾ, ಹಾಗೆ ಇನ್ನೊಬ್ರಿಗೆ ಕೊಡಬೇಕು ಹೊಸಬ್ರಿಗೆ ಅಷ್ಟೇ. ಸರ್ ಇನ್ನೊಂದು ವಿಚಾರ ಅಂತಂದ್ರೆ, ಡಾಕ್ಟ್ರು ಮಂಜುನಾಥ್ ಅವರು ಡಾಕ್ಟರ್ ಕೆಲಸ ಮಾಡ್ಕೊಂತಿದ್ರೇನೆ ಒಳ್ಳೇದಾಗಿತ್ತು, ರಾಜಕೀಯಕ್ಕೆ ಏನಕ್ಕೆ ಬಂದ್ರು ಅಂತ ಹಲವಾರು ಜನ ಕೇಳ್ತಿದ್ದಾರೆ. ಸರ್ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈಗ ಡಾಕ್ಟ್ರು ಡಾಕ್ಟರ್ ಕೆಲಸನೇ ಮಾಡ್ತಾ ಇದ್ರೆ, ರಾಜಕೀಯ ಮಾಡೋರು ರಾಜಕೀಯನೇ ಮಾಡ್ತಾ ಇದ್ರೆ, ಬೇರೆ ಎಲ್ಲ ಅವ್ರವ್ರ ಕೆಲಸ ಅವ್ರೇ ಮಾಡ್ಕೊತಾ ಇದ್ರೆ ದೇಶ ಮುಂದುವರಿಯೋದು ಯಾವಾಗ? ಈಗ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ, ಸರಿ, ಈಗ ಬೇರೆ ಕೆಲಸ ಅವರೇ ಮಾಡ್ತಾ ಇದ್ರೆ ಅವ್ರು ಕರೆಕ್ಟ್ ಮಾಡ್ತಿದ್ರೆ ಯಾಕೆ ಬರ್ತಾರೆ? ಅವ್ರು ಕರೆಕ್ಟ್ ಮಾಡ್ತಾ ಇಲ್ಲ ಅಂತ ತಾನೇ ಬರ್ತಾರೆ ಅದು ಜನ. ಡಾಕ್ಟರ್ ಮಂಜುನಾಥ್ ಅವರು ಹೊಸ ಮುಖ, ಇಲ್ಲಿಯ ಸ್ಥಳೀಯರು ಏನು ಹೇಳ್ತಿದ್ದಾರೆ ಅಂತ ಅವ್ರು ನೋಡೇ ಇಲ್ಲ, ನಾವು ಅವ್ರನ್ನ ಹೇಗೆ ಗೆಲ್ಸೋಕ್ಕಾಗುತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಇಲ್ಲಿ ನೋಡ್ತಾ ಇರೋದು ಪಕ್ಷ ಅನ್ನೋದಕ್ಕಿಂತ ನಮ್ಮ ದೇಶನ ಬೆಳೆಸ್ತಾ ಇರೋ ಆ ಪ್ರಧಾನಿ ಇದಾರಲ್ಲ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಾವು ಅವ್ರನ್ನ ನೋಡಬೇಕು. ಈಗ ನಾವು ಇರೋ ಕ್ಯಾಂಡಿಡೇಟು ಇವರು ಒಳ್ಳೆ ಕ್ಯಾಂಡಿಡೇಟೇ, ಇವಾಗ ಇವ್ರ ಮುಖಾಂತರ ಅವ್ರು ನಿಲ್ಲಿಸಿದ್ದಾರೆ ಅಂತಂದಮೇಲೆ ಒಳ್ಳೆ ಕ್ಯಾಂಡಿಡೇಟ್ ಆಗಿದ್ದಾರೆ ಅಲ್ವಾ. ಡಿ ಕೆ ಸುರೇಶ್ ಅವ್ರು ಯಾಕೆ ಬೇಡ? ಈಗ 15 ವರ್ಷ ಕೊಟ್ಟಿದ್ದೀವಲ್ಲ ಚಾನ್ಸ್ ಅವ್ರಿಗೆ, ಅವ್ರಿಗೊಂದು ಚಾನ್ಸ್ ಕೊಡೋಣ. ಒಬ್ಬರೇ ಇದ್ದರೆ ಕೆಲಸ, ಇವಾಗ ಅವರು ಕೆಲಸ ಮಾಡಿದ್ದಾರೆ ಇವರು ಕೆಲಸ ಮಾಡಲಿ ಅಲ್ವಾ. ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲಿನ ಸಿಟ್ಟಿಂಗ್ ಎಂ ಪಿ ಬಂದುಬಿಟ್ಟು ಡಿ ಕೆ ಸುರೇಶ್ ಅವರೇ, ಅವರು ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರಾ ಹೇಗೆ? ಅಲ್ಲ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡೋದ್ರ ಬಗ್ಗೆ ನಾವು ಏನು ಹೇಳ್ತಾ ಇಲ್ಲ, ಆದರೆ ಹೊಸ ಮುಖ ಬರಬೇಕು ಇಲ್ಲಿ. ಇನ್ನೊಂದು ಏನಂತಂದರೆ, ಇಲ್ಲಿ ಬಿ ಜೆ ಪಿ ಪಕ್ಷ ಅನ್ನೋದು ನಿಲ್ತಾ ಇಲ್ಲ ಇಲ್ಲಿ, ಅವ್ರಿಗೆ ಸರಿಯಾದ ಪಾರ್ಟಿ ಅವರು ಆಪೋಸಿಟಾಗಿ ಕ್ಯಾಂಡಿಡೇಟ್ ಬೇಕೇ ಬೇಕಲ್ವಾ. ಯಾವಾಗೂ ಆಪೋಸಿಟ್ ಇಲ್ಲದೇ ಗೆದ್ಕೊಂಡು ಹೋಯ್ತಾದ್ರೆ ಏನು ಪ್ರಯೋಜನ ಇಲ್ಲ, ಫೈಟ್ ಇರಬೇಕು. ಫೈಟ್ ಇದ್ರೇ ಇದಿರೋದು ಎಲೆಕ್ಷನ್ ಅನ್ನೋದು, ಯಾಕೆ ಫೈಟ್ ಮಾಡಬೇಕು. ಡಿ ಕೆ ಸುರೇಶ್ ಅವರಿಗೆ ರಾಜಕೀಯದ ಆಳ ಅಗಲ ಎಲ್ಲ ಗೊತ್ತಿದೆ, ಡಾಕ್ಟರ್ ಮಂಜುನಾಥ್ ಅವರು ಹೊಸಬ್ರು, ಇವರೇನಾದರೂ ಫೈಟ್ ಕೊಡ್ತಾರೆ ಅಂತ ಅನಿಸುತ್ತೆ ನಿಮಗೆ? ಖಂಡಿತವಾಗ್ಲೂ ಕೊಡ್ತಾರೆ. ಇವ್ರಿಗೆ ಬರೀ ಶಸ್ತ್ರಚಿಕಿತ್ಸೆ ಮಾತ್ರ ಗೊತ್ತಿಲ್ಲ, ಜನಗಳಿಗೆ ಕಷ್ಟನ ಸ್ಪಂದಿಸೋದು ಗೊತ್ತಿದೆ, ಜನಗಳಿಗೆ ಏನು ಬೇಕು ಅನ್ನೋದು ಗೊತ್ತಿದೆ. ಅದನ್ನು ಇಡೀ ವಿಷಯ ನಮ್ಮ ದೇಶದಂತ ಮಾಡಬೇಕು ಅವರು, ಬರೀ ಇಷ್ಟಕ್ಕೆ ನಮ್ಮ ಇದರಲ್ಲೇ ಮಾಡ್ಕೊಂಡಿದ್ರೆ ಆಗಲ್ಲ, ಅದಕ್ಕೋಸ್ಕರ ಆದರೂ ಬರಲೇಬೇಕು. ಡಿ ಕೆ ಸುರೇಶ್ ಅವರಿಗೆ ಪ್ರಧಾನಿ ಮೋದಿ ಅವರೇ ಹೇಳಿದ್ದಾರೆ ಒಳ್ಳೆ ಎಂ ಪಿ, ಚೆನ್ನಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳಿ, ಅವ್ರು ಯಾಕೆ ನಿಮಗೆ ಆಗಲ್ಲ? ನಮ್ಗೆ ಆಗಲ್ಲ ಅಂತ ಏನಿಲ್ಲ, ಅವರು ನಮ್ಮವರೇ, ಆದರೆ ಹೊಸ ಮುಖ ಬರಬೇಕು, ಚೇಂಜಸ್ಸನ್ನು ಕಾಣಬೇಕು ಅಷ್ಟೇ. ನಿಮ್ಮ ಪ್ರಧಾನಿ ಯಾರಾದರೂ ಉತ್ತಮ? ನಮ್ಮ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಉತ್ತಮ. ಅವರು ಬಿಟ್ಟು ತಾವು ಕ್ಯಾಂಡಿಡೇಟ್ ಯಾರೂ ಇಲ್ಲವೇ ಇಲ್ಲ. ನಾವು ಎಲ್ಲಿ ಹುಡುಕಿದ್ರೂ ಸಾಧ್ಯನೇ ಇಲ್ಲ ಸಿಗೋದಕ್ಕೆ, ಮುಂದೆ ಸಿಗ್ತಾರೆ ಅಂತ ನಾವು ಹೇಳೋಕ್ಕೂ ಆಗಲ್ಲ. ಇಂಥವ್ರನ್ನ ನಾವು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಕೊಡಬಾರ್ದು. ಯಾಕೆ ಸರ್ ಮೋದಿ ಅವರು? ಈಗ ನಮ್ಮ ದೇಶದಲ್ಲಿ ಮೊದಲಿಗೆ ಹೇಗಿತ್ತು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಹೇಗಿತ್ತು ಸರ್? ಏನು ಅಭಿವೃದ್ಧಿ ಆಗಿಲ್ಲ, ಯಾರು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ ಹೊರತು ಯಾರಿಗೂ ಹೊಸಬ್ರಿಗೆ ಚಾನ್ಸು ಕೊಡಲಿಲ್ಲ. ಸುಮಾರು ಎಲ್ಲ ಕಡೆಯೂ ಬರೀ ಜನಗಳಿಗೆ ಮೋಸ ಮಾಡೋದ್ರಲ್ಲೇ ಬಂದ್ಬಿಟ್ರು ಇವರು. ಒಳ್ಳೆ ಅಭಿವೃದ್ಧಿ ಕೆಲಸಗಳು ಯಾವೂ ಮಾಡಿಲ್ಲ, ಏನೂ ಡೆವಲಪ್ಮೆಂಟ್ ಮಾಡಿಲ್ಲ. ಬೇರೆ ಕಂಟ್ರಿಗೂ ನಮ್ಮ ಕಂಟ್ರಿಗೂ ಟ್ಯಾಲಿ ಮಾಡಿದ್ರೆ ಏನಂದ್ರೆ ಏನು ಮಾಡಿದ್ದಾರೆ, ಏನೂ ಮಾಡಿಲ್ಲ. ಈ ನರೇಂದ್ರ ಮೋದಿ ಅವರು ಬಂದಮೇಲೆ
ಈ 15 ವರ್ಷದಲ್ಲಿ ಇವರು ಮಾಡಿರೋಂಥ ಸಾಧನೆಯಲ್ಲಿ ಅವರು ಒಂದೇ ಒಂದು ಮಾಡಿದ್ದೀನಿ ಅಂತ ತೋರಿಸಲಿ. ಅದಕ್ಕೆ ಕಾರಣಕ್ಕೂ ಮಾಡಿಲ್ಲ, ಬರೀ ಲೂಟಿ ಮಾಡಿದ್ದಾರೆ ಅಷ್ಟೇ, ಏನೂ ಮಾಡಿಲ್ಲ. ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಗ್ಗೆನೇ ಏನೂ ಹೇಳಬೇಡಿ ಮೇಡಮ್. ಯಾಕೆಂದ್ರೆ ಫಸ್ಟ್ ಅವರು ಒಂದು ಸಿ ಎಂ ಆಗಲಿ, ಅವರು ಅದಕ್ಕೂ ಪ್ರಯೋಜನ ಇಲ್ಲ. ನಾವು ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ರಾಜಕಾರಣ, ಅವ್ರ ಕುಟುಂಬ ರಾಜಕಾರಣ ಬಂದಿರೋದ್ರಿಂದ ಈಗ ಎಷ್ಟೋ ಅರ್ಹತೆ ಇರೋಂಥವ್ರಿಗೇ ಚಾನ್ಸ್ ಸಿಕ್ಕಿಲ್ಲ. ಅಂಥದ್ರಲ್ಲಿ ಇವ್ರಿಗೆ ಅರ್ಹತೆ ಏನಿದೆ ಅಂತ ಸಿಗುತ್ತೆ ಹೇಳಿ. ಫಸ್ಟು ಈಗ ನರೇಂದ್ರ ಮೋದಿ ಅವರು ಸಿ ಎಮ್ ಆದರೆ ಗುಜರಾತ್, ಆಮೇಲೆ ಬಂದು ಸ್ಟೇಟ್ ಇದಕ್ಕೆ ಸೆಂಟ್ರಲ್ಗೆ ಬಂದರು, ಅದೇ ರೀತಿ ಬರಬೇಕೇ ಹೊರತು ಸ್ಟೆಪ್ ವೈಸ್ ಮಾತ್ರ ಬರಬೇಕೇ ಹೊರತು ಡೈರೆಕ್ಟಾಗಿ ನಾನು ಪ್ರಧಾನಿ ಆಗಿಬಿಡ್ತೀನಿ ಅಂತಂದ್ರೆ ಸಾಧ್ಯನಾ? ಅದಕ್ಕೆ ಆದಂಥ ಕ್ವಾಲಿಫಿಕೇಷನ್ ಇಲ್ವಾ? ಎಲ್ಲದರಲ್ಲೂ ಕ್ವಾಲಿಫಿಕೇಷನ್ ಬೇಕು, ಇದಕ್ಕಿಲ್ವಾ ಹೇಳಿ. ಓಕೆ ಸರ್, ಮೋದಿಯ ಅಲ್ಲಿಯ ಎದುರು ಭಾರತ್ ಜೋಡೋ ನ್ಯಾಯ ಯಾತ್ರೆ ಏನಾದರೂ ಸರ್ಕಸ್ ಮಾಡುತ್ತಾ? ಹೇಗೆ ಸಾಧ್ಯನೇ ಇಲ್ಲ ಮೇಡಮ್. ಅದೊಂದು ಸುಮ್ಮನೆ ಒಂದು ಯಾತ್ರೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಪ್ರಯೋಜನ ಇಲ್ಲ. ಇವಾಗ ನೀವೇ ನೋಡಿದರೆ ಎಷ್ಟೋ ಗಲಾಟೆಗಳು ಆಗಿದೆ ನಡಿಬೇಕಾದಾಗೇ. ಅಂಥದ್ರಲ್ಲಿ ಮೋದಿ ಅಲೆ ಮುಂದೆ ಅದು ಯಾವುದು ಮೇಡಮ್ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಗ್ಯಾರಂಟಿ ಬಗ್ಗೆ ಮಾತನಾಡೋದಾದರೆ ಏನು ಹೇಳ್ತೀರಾ? ಸುಮ್ಮನೆ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಹೊರತು ಕೆಲಸ ಅಂತ ಒಂದು ಮಾಡ್ತಾ ಇಲ್ಲ. ಅದರಲ್ಲಿ 50% ಜನಗಳಿಗೆ ಕೊಡ್ತಾನೇ ಇಲ್ಲ, ಕೊಡ್ತಾ ಇದ್ದೀವಿ ಅಂತ ಸುಮ್ಮನೆ ಈಗ 2-3 ತಿಂಗಳಿಂದನೇ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಸ್ಟೇಟ್ಮೆಂಟ್ ಇವಾಗೂ ತೆಗೀಲಿ, ಏನೂ ಕೊಡ್ತಾ ಇಲ್ಲ, ಏನೂ ಪ್ರಯೋಜನ ಆಗ್ತಿಲ್ಲ. ಅದರಿಂದ ತೊಂದರೆಗಳೇ ಜಾಸ್ತಿ ಆಗಿದೆ ಹೊರತು ಈ ಪ್ರಯೋಜನ ಅಂತೂ ಏನೂ ಇಲ್ಲ ಮೇಡಮ್. ಡಾಕ್ಟರ್ ಮಂಜುನಾಥ್ ಅವರು ಪ್ರಣಾಳಿಕೆಯನ್ನು ಯಾವ ಥರ ಕೊಡಬಹುದು ಅಂತ ಅನ್ಸುತ್ತೆ ನಿಮಗೆ? ಅವರು ಆ್ಯಕ್ಚುಲಿ ಹೇಳ್ಬಿಟ್ಟಿದ್ದಾರೆ, ಇವಾಗ ನಾನು ರಾಜಕೀಯ ಗೊತ್ತಿಲ್ಲ ಆದರೆ ಬಂದುಬಿಟ್ಟಿದ್ದೀನಿ, ಆದರೆ ನಾನು ಮಾಡೋ ಕೆಲಸ ಈಗ ನಾನು ಮಾಡಿರೋದೀನಿ, ಅದು ಮುಂದೆ ದೇಶಾದ್ಯಂತ ನಾನು ಮಾಡಬೇಕು ಅಂತ ಅವರು ಹೇಳ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅದನ್ನು ಮಾಡ್ತಾರೆ ಅವರು. ಸರ್, ಅವರು ಒಂದು ಎಂ ಪಿ ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ? ಅವ್ರು ನನ್ನ ಪ್ರಕಾರ ಬಡವರಿಗೆ ತುಂಬ ಹೆಲ್ಪ್ ಮಾಡ್ತಾರೆ, ಆಮೇಲೆ ಇಡೀ ದೇಶಾದ್ಯಂತ ಹೃದಯ ಚಿಕಿತ್ಸೆದು ಅದೊಂದು ಡೆವಲಪ್ಮೆಂಟ್ ಮಾಡೇ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಅದು ಅವ್ರ ಕೇಂದ್ರಕ್ಕೆ ಏನಾದರೂ ಹೋಗ್ಬೋದಾ? ಹೋಗ್ತಾರೆ, ಖಂಡಿತ ಹೋಗ್ತಾರೆ. ಅಲ್ಲಿ ಆರೋಗ್ಯ ಸಚಿವರಾದ ಅವರು ಹೋಗಲೇಬೇಕು ಅಂತಲೇ ಇವಾಗ ಬಂದಿರೋದು, ಈಗ ದೇಶಾದ್ಯಂತ ಮಾಡಲೇಬೇಕು, ಇದನ್ನು ವಿಸ್ತರಿಸ್ಬೇಕು ಅಂತಲೇ ಬಂದಿರೋದು, ಅವರು ಮಾಡೇ ಮಾಡ್ತಾರೆ. ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳ್ತೀರಿ? ಅದು ಏನು ಮಾಡ್ಕೊಂಡಿದ್ದು ತುಂಬ ಒಳ್ಳೆಯದೇ. ಏಕೆಂತಂದರೆ ಇವಾಗ ಕಾಂಗ್ರೆಸ್ ಅವ್ರು ಮಾಡಿರೋದು ಕೊಟ್ಟಿರೋದು ಜೆ ಡಿ ಎಸ್ ಅವರಿಗೆ ಮಾಡಿರೋ ಮೋಸದಿಂದ ಕಾಂಗ್ರೆಸ್ ಅವರು ಈಗ ಆ್ಯಕ್ಚುಲಿ ಅವರು ಅವ್ರಿಗೆ ಅನಿವಾರ್ಯ, ಅದು ಮಾಡಲೇಬೇಕು. ಮಾಡಿಲ್ಲ ಅಂತಂದರೆ ಇವಾಗ ಅವರು ಏನು ಪ್ರಯೋಜನ ಆಗಲ್ಲ. ಕುಮಾರಸ್ವಾಮಿ ಅವರಿಗೆ ಅಸಮಾಧಾನ ಆಗ್ತಾ ಇದೆ ಇವಾಗ ಎರಡೇ ಕ್ಷೇತ್ರ ಬಿಟ್ಕೊಟ್ರು ಅಂತ. ಯಾವ ಥರ ಏನಿಲ್ಲ, ಫಸ್ಟ್ ಅವ್ರು ಕೊಟ್ಟಿರೋ ಕ್ಷೇತ್ರನ ಅವ್ರು ಕರೆಕ್ಟಾಗಿ ನಿಭಾಯಿಸಿದ್ರೆ ಸಾಕು. 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ, ಈ 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗೆಲ್ಬೋದು, ಎಷ್ಟು ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಬಹುದು? ಬಿ ಜೆ ಪಿ ಆಲ್ಮೋಸ್ಟ್ 28-28 ಗೆದ್ದೇ ಗೆಲ್ಲುತ್ತೆ ಮೇಡಮ್, ಅದೆಲ್ಲ ಡೌಟ್ ಏನಿಲ್ಲ, ಏನಿಲ್ಲ. ಈ ಸಲ -100% ಜೀರೋ ಆಗುತ್ತೆ. ಮೋದಿ ಗ್ಯಾರಂಟಿ ವರ್ಸಸ್ ಮೋದಿ ಅಲೆ ವರ್ಸಸ್ ಸಿದ್ದರಾಮಯ್ಯ ಗ್ಯಾರಂಟಿ ಅಂತಾನೆ ಹೇಳ್ತಾರೆ, ಸೊ ಸಿದ್ದರಾಮಯ್ಯನ ಗ್ಯಾರಂಟಿ ಮೋದಿ ಅಲೆ ಎದುರಿಗೆ ಏನು ಇಲ್ವಾ ಅಂತ? ಎಲ್ಲಿಂದ ಎಲ್ಲಿ ಮೇಡಮ್, ಮೋದಿ ಎಲ್ಲಿ ಸಿದ್ದರಾಮಯ್ಯ ಎಲ್ಲಿ, ಸಿ ಎಮ್ಗೂ ಪಿ ಎಮ್ಗೂ ಡಿಫ್ರೆನ್ಸೇ ಇಲ್ವಾ ಹೇಳಿ. ಜನ ಹೇಳ್ತಾರೆ ಸಿದ್ದರಾಮಯ್ಯ ಮೊದಲು ಮಾಡ್ತಿದ್ರು, ಇಲ್ಲ ಅಂತ ಹೇಳ್ತಿಲ್ಲ, 5 ವರ್ಷ ಸರ್ಕಾರ ಚೆನ್ನಾಗಿ ಮಾಡಿದ್ರು, ಆದರೆ ಇವತ್ತಿನ ಸಿದ್ದರಾಮಯ್ಯ ಅಲ್ಲವೇ ಅಲ್ಲ, ವೇಸ್ಟ್. ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಎಲ್ಲ ಆಗಿದೆ, ಮತ್ತೆ ಇಲ್ಲಿ ಅವರು ಯಾಕೆ ಯಾವಾಗಂದ್ರೆ ಅವಾಗ ಬಂದು ಭೇಟಿ ಮಾಡ್ತಾರೆ, ಏನು ಬಡವ್ರು ಬಡವ್ರು ಚೆನ್ನಾಗಿ ನೋಡ್ತಾರೆ, ಏನಂತದ್ದು ಏನಿರಲಿಲ್ಲ. ಡಾಕ್ಟರ್ ಮಂಜುನಾಥ್ ಅವರು ನೋಡ್ತಾ ಇರೋದು ನಾವು ಅವ್ರನ್ನ, ಅವರು ಸಮಾಜ ಸೇವಕರು ಜಯದೇವದಲ್ಲಿ ಮೇಡಮ್, ಈಗ ಅದೇನು ಈಗ ಹಳ್ಳಿ ಪಳ್ಳಿಯಲ್ಲೆಲ್ಲ ಅವ್ರು ಯಾವಾಗೂ ಏನು ಕಾಣಿಸ್ಕೊಳ್ಳಿಲ್ಲ, ಈಗ ಫಸ್ಟ್ ಬಂದವ್ರೆ, ಅವ್ರನ್ನ ಜನ ಇಷ್ಟಪಟ್ಟವ್ರು ಬಿಡ್ಬೋದು. ನಮಗೆ ಡಿ ಕೆ ಸೂರ್ಯ ಏನೆಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ನೋಡಿದೆ, ನೆಲ್ಲಿ ಇದೆ, ಬಸ್ಗಳಿದೆ, ಮತ್ತೆ ಈಗೆಲ್ಲ ಗ್ಯಾರಂಟಿ ಇದೆ, ಎಲ್ಲ ಪರ್ಫೆಕ್ಟ್ ಆಗಿ ಹೋಯ್ತಾ ಇದೆ, ಚೆನ್ನಾಗಿದೆ. ಈಗ ಸಿಟ್ಟಿಂಗ್ ಎಂ ಪಿ ಅವರೇ ಇದ್ದಾರೆ, ಎಂ ಪಿ ಇದ್ದಾರೆ ಆಲ್ರೆಡಿ, ಎಂ ಪಿ ಅವರ ಅಭಿವೃದ್ಧಿ ಕೆಲಸಗಳು ಎಲ್ಲ ಚೆನ್ನಾಗಿದೆ. ನಿಮ್ಮ ಊರು ಯಾವ್ದು ಸರ್? ನಮ್ದು ಇಲ್ಲಿ ಆರಳಿಗೆ ಸೇರಿರೋದು ಬುಳಗುಣ್ಣಳ್ಳಿ, ಅಲ್ಲಿ ಅಭಿವೃದ್ಧಿ ಕೆಲಸ ಆಗಿದೆ. ಅಲ್ಲೆಲ್ಲ ಏನ್ ಹೇಳ್ತಿದ್ದಾರೆ ಸರ್? ಆಲ್ರೌಂಡ್ ಈ ಕಡೆಗೆಲ್ಲ ಅದೇನೇನು ಎಂ ಪಿ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಸರ್, ಒಂದು ಒಳ್ಳೆ ಚಾನ್ಸ್ ಕೊಟ್ಟು ನೋಡ್ಬೋದು ಅಂತ ಅನ್ಸಲ್ವಾ ಡಾಕ್ಟ್ರಿಗೆ?
ಕೊಡ್ಬೋದು ಮೇಡಮ್ ಅರೇ, ಆದರೆ ಇಲ್ಲಿ ಅವ್ರ ಹೊಸ ಮುಖ ಈಗ ಅಂದರೆ ಜನಗಳು ಅವರೆಲ್ಲ ಅವ್ರನ್ನೆಲ್ಲ ಇಷ್ಟಪಡ್ಬೇಕು ಈಗ ಕೊಡ್ಬೋದು ಅಂದರೆ ಇಲ್ಲಿ ಈಗ ನಮ್ಗೆ ಕೆಲಸ ಮಾಡಿರೋರ್ನ ನೋಡಬೇಕಲ್ಲ. ಈಗ ಡಿ ಕೆ ಸುರೇಶ್ ಅವ್ರನ್ನ ವ್ಯಕ್ತಿತ್ವ ನೋಡಿ ನೀವು ಅವರ ಬೆಂಬಲಿಗರ ಅಥವಾ ಅವ್ರ ಪಕ್ಷ ನೋಡಿ? ನಾವೇ ವ್ಯಕ್ತಿ ಅಂದ್ರೆ ಕೆಲಸ, ನಮ್ಗೆ ಕೆಲಸ ಆಗಬೇಕು. ಬಡವ್ರ ಬಗ್ಗೆ ಚೆನ್ನಾಗಿ ಮಾಡ್ತಾರೆ, ಜನಸಾಮಾನ್ಯರ ಹತ್ರ ಸಿಗ್ತಾರೆ, ಚೆನ್ನಾಗಿ ಮಾತಾಡಿದ್ವ ಚೆನ್ನಾಗಿ ಸಿಗ್ತಾರೆ, ಯಾವಾಗಂದ್ರೆ ಅವ್ರು ನೋಡ್ಬೋದು ಮೇಡಮ್. ಅವರೇ ನಿಮ್ಮ ಪ್ರಧಾನಮಂತ್ರಿ ಯಾರಾಗಬೇಕು? ನಮಗೆ ಪ್ರಧಾನಮಂತ್ರಿ ಯಾರಾದ್ರೆ ಏನು, ನಮಗೆ ಎಲ್ಲ ಯಾರು ಒಬ್ರು ಆಗಬೇಕು ಪ್ರಧಾನಮಂತ್ರಿ. ನೀವು ಯಾವ ಯಾರಿಗಾದ್ರೂ ಹಾಕ್ಲೇಬೇಕು ಊಟ? ಯಾರು ಪ್ರಧಾನಿ ಆದರೆ ಉತ್ತಮ ಅಂತ? ಯಾರು ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ ಅವ್ರು ಆಗ್ಬೋದು. ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಕೆಲಸ ಮಾಡ್ಬೋದು, ಮೋದಿ ಅವರ ಅಥವಾ ರಾಹುಲ್ ಗಾಂಧಿ ಅವರು? ಈಗ ಇವ ಮಾಡ್ತಾದ್ರಲ್ಲಿ ಮೋದಿ ಅವ್ರು ಮಾಡ್ತಾ ಇರೋದು. ನೀವು ಡಿ ಕೆ ಸುರೇಶ್ ಅವರು ಅಂತ ಹೇಳಿದ್ರೆ ಅವ್ರು ಕಾಂಗ್ರೆಸ್ ಅವರು, ಈ ಕೇಂದ್ರದ ಬಗ್ಗೆ ಬರೋದಾದ್ರೆ ಮೋದಿ ಅಂತ ಹೇಳ್ತಿದ್ದೀರಾ, ಹೇಗೆ ಸರ್ ಇದು? ಕೆಲಸ ಮಾಡೋದಲ್ಲ ಮೇಡಮ್, ಕೆಲಸ ಆಗ್ಬೇಕು. ಕೆಲಸ ಆದರೆ ಮೋದಿ ಅವರು ಏನೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ? ಮಾಡಿದ್ದಾರೆ, ದೇಶಕ್ಕೆ ಚೆನ್ನಾಗಿ ಮಾಡಿದ್ದಾರೆ, ದೇಶಕ್ಕೆ ಚೆನ್ನಾಗಿ ಒಳ್ಳೆ ಕೆಲಸ. ರಾಹುಲ್ ಗಾಂಧಿ ಅವರು ಯಾಕೆ ಆಗ್ಬಾರ್ದು? ಆಗ್ಬೋದು, ಅವರು ಏನು ಆಗ್ಬೋದು, ಆಗಾಕೇನಿಲ್ಲ ಅನ್ವ, ಆಗ್ಬೋದು, ಜನ ಇಷ್ಟಪಡಿ ಅವ್ರನ್ನು ಮಾಡ್ಬೋದು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಕೊಟ್ಟಿದ್ದಾರೆ ಮೇಡಮ್ ಅವರೇ, ಮಾಮೂಲಿ 2000 ಲೇಡೀಸ್ಗಳಿಗೆ 2000 ಬರ್ತದೆ, ಬಸ್ ಫ್ರೀ ಮಾಡಿದ್ದಾರೆ, ಮತ್ತು ಅಕ್ಕಿದು ಕಾಸು ತಾಕ್ತಾರೆ 1 ಕೆಜಿದು, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನಿಮ್ಗೆ ಇಷ್ಟ ಆಯಿತು? 28 ಕ್ಷೇತ್ರ ಇದೆ, 28 ಕ್ಷೇತ್ರದಲ್ಲಿ ಎಷ್ಟು ಸೀಟನ್ನು ಬಿ ಜೆ ಪಿ ಗೆಲ್ಬೋದು, ಎಷ್ಟು ಸೀಟನ್ನು ಕಾಂಗ್ರೆಸ್ ಗೆಲ್ಬೋದು ಹೇಳೋಕ್ಕಾಗಲ್ಲ ಮೇಡಮ್ ಅವರೇ, ಒಂದೊಂದು ಕಡೆ ಒಂದೊಂದು ಥರ ಇರ್ತದೆ, ನಮ್ದು 100% ನಾವು ಇಲ್ಲಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.